ನಮಸ್ಕಾರ. ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಿದ್ರೆ ಮತದಾನ. ಈ ಸುಸಂದರ್ಭದಲ್ಲಿ ಕಳೆದ 5 ವರ್ಷಗಳ ಆಡಳಿತವನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಿ. ಮುಂದೆ ಕೂಡ ನಿಮ್ಮ ಸೇವೆಯನ್ನು ಮಾಡುವಂತಹ ಸೌಭಾಗ್ಯ ನನ್ನದಾಗಬೇಕು ಅಂತ ಹೇಳಿದ್ರೆ ಮೇ 10ರ ಚುನಾವಣೆ ಅಂದ್ರು ನೀವು ನಮಗೆ ಮತವನ್ನು ನೀಡಿದ್ರೆ ಖಂಡಿತವಾಗ್ಲೂ ನಮಗೆ ಮತ್ತೊಂದು ಅವಕಾಶ ಸಿಕ್ಕಂಗಾಗುತ್ತೆ. ನಾವು ಮತವನ್ನು ಚಲಾಯಿಸಬಹುದು. ಇದು ಮತದಾನ ಕೇಳುವ ಒಂದು ಪರಿ ಅಂತ ಹೇಳಬಹುದು. ಅಥವಾ ಈಗ ಬೇರೆ ಪಕ್ಷಗಳು ಅಂತ ಸಂದರ್ಭದಲ್ಲಿ ಯಾರು ಆಡಳಿತ ಮಾಡಿರೋದಿಲ್ಲ ಅವರು ನಮಗಿದುವರೆಗೂ ಒಂದು ಅವಕಾಶ ಸಿಕ್ಕಿಲ್ಲ. ಒಂದು ಅವಕಾಶವನ್ನು ನೀವು ಈ ಮತದಾನದ ಸಂದರ್ಭದಲ್ಲಿ ಕೊಟ್ಟರೆ ಖಂಡಿತವಾಗ್ಲೂ ಮುಂದಿನ 5 ವರ್ಷಗಳ ಕಾಲ ಅಭಿವೃದ್ಧಿಯನ್ನು ಮಾಡಿ ತೋರಿಸ್ತೀವಿ. ಇದಕ್ಕೊಂದು ಅವಕಾಶವನ್ನು ಮಾಡಿಕೊಡಿ ಅಂತ ಸಹಜವಾಗಿ ರಾಜಕೀಯ ನಾಯಕರುಗಳು ಕೇಳಬಹುದು. ಆದರೆ ಅದನ್ನು ನಮ್ಮ ರಾಜಕೀಯ ನಾಯಕರುಗಳು, ಅಭ್ಯರ್ಥಿಗಳು, ಸ್ಟಾರ್ ಕ್ಯಾಂಪೇನರ್ಗಳು ಅಂತ ಕರೆಸ್ಕೊಳ್ಳುವಂತಹ ಮತ ಪ್ರಚಾರಕರು ಮಾಡ್ತಾ ಇದ್ದಾರಾ? ಅದೇ ಪ್ರಶ್ನೆ. ನಾಲಿಗೆ ಇದೆ, ಮೈಕ್ ಇದೆ ಅಂಥೇಳಿ ತಮಗೆ ಬೇಕಾದ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಇದೇನಾ ಮತದಾನ ಕೇಳುವ ಸಂದರ್ಭದಲ್ಲಿ ಮಾತನಾಡುವಂತಹ ಪರಿ? ಮಾತುಕತೆಗಳು ಹೇಗಿರಬೇಕು? ಈ ದ್ವೇಷದ ರಾಜಕಾರಣ ಹೋಗಬೇಕು ಅಂದರೆ ಏನು ಮಾಡಬೇಕು? ಎಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ದ್ವೇಷದ ಮಾತು ಯಾಕೆ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಮ್ಮ ಕಾರ್ಯಕ್ರಮದಲ್ಲಿ ಈಗಾಗಲೇ ಆಗಮಿಸಿದ್ದಾರೆ ಡಾಕ್ಟರ್ ವಾಸುದೇವರಾವ್ ಕಶ್ಯಪ್, ಚಿಂತಕರು. ಅವರಿಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಚಂಬಿ ಪುರಾಣಿಕ್. ಸರ್, ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಝೂಮ್ನಲ್ಲಿ ಕನೆಕ್ಟ್ ಆಗಿದ್ದೀರಿ, ವೆಲ್ಕಮ್ ಸರ್. ನಮಸ್ಕಾರ. ರೈಟ್ ಸರ್, ಆರಂಭ ನಿಮ್ಮಿಂದನೇ ಮಾಡ್ತಾ ಇದ್ದೀನಿ. ಕಶ್ಯಪ್ ಸರ್, ಇವತ್ತು ಆರಂಭದಲ್ಲಿ ಒಂದು ಮಾತನ್ನು ನಾನು ಹೇಳಿದೆ, ಯಾರಿಗೆ ಆಡಳಿತ ಇಲ್ಲ ಅವರು ನನಗೊಂದು ಅವಕಾಶ ಕೊಡಿ, ನೀವು ಮತದಾನ ಮಾಡಿದ್ರೆ ಖಂಡಿತವಾಗ್ಲೂ ನಮಗೊಂದು ಅವಕಾಶ ಸಿಕ್ಕಂಗಾಗತ್ತೆ. ಇದೊಂದು ಪರಿ. ಇಲ್ಲ, ಆಡಳಿತ ಮಾಡಿದರೆ ಸ್ವಲ್ಪ ಲೋಪದೋಷಗಳಿರ್ತವೆ, ಅವ್ರು ಕೇಳ್ಬೋದು, ನೋಡಿ ಅವಕಾಶ ಕೊಟ್ಟಿದ್ರಿ, ನಮ್ಗೆ ಇಷ್ಟು ಮಾಡೋಕ್ಕಾಯಿತು, ಆ ಥರದ್ದೊಂದು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಬಿಟ್ಟು ಮತ ಕೇಳೋದು. ಬಟ್ ಇವರು ಯಾವ ರಾಜಕಾರಣಿಗಳು ಈ ಒಂದು ಮೆಥಡನ್ನು ಫಾಲೋ ಮಾಡ್ತಾ ಇಲ್ಲ, ಅವರನ್ನ ಇವರು ಇವರನ್ನ ಅವರು ಹೇಳೋದೇ ಆಗೋಯ್ತಲ್ಲ ಸರ್, ಏನಿದು? ನೋಡಿ, ಈಗ ನೀವು ಇವತ್ತು 2023ರ ಕರ್ನಾಟಕ ರಾಜ್ಯದ ಪ್ರಜಾಪ್ರಭುತ್ವದ ಒಂದು ದೊಡ್ಡ ಹಬ್ಬ ಅಂತ ಏನು ಕರೆಸ್ಕೊಂಡಿದ್ವಿ ನಾವು. ಇಲ್ಲಿ ನಿಮಗೆ ತರಾವರಿ ನಿಮಗೆ ಹಪಾಪಿಗಳು ಕಾಣಿಸಿಕ್ತಾರೆ, ತರಾವರಿ ತರ ಥರದ್ದು. ಅಂದರೆ ಏನಂತಂದರೆ, ಈ ಅವ್ರದ್ದು ಈ ಪ್ರಣಾಳಿಕೆ ಕರಪತ್ರ ಏನು ಹೊರಗೆ ಬಂದಿದೆ ಅದನ್ನು ಸ್ವಲ್ಪ ಅವಲೋಕಿಸಿ, ಹೌದು, ಅಥವಾ ಅವರು ಮಾತಾಡ್ತಕ್ಕಂಥ ಮಾತನ್ನು ಅವಲೋಕಿಸಿ. ತಾವು ಈ ಕರಪತ್ರ ಮತ್ತು ಅವರ ಮಾತಿನ ಮೇಲೆ ರಕ್ತ ಮತ್ತು ಕಣ್ಣೀರಿನ ಎರಡು ಅವಿಭಾವ್ಯತೆ ವಿಷಯಗಳು ಕೂಡ ತಾಂಡವಾಡ್ತಾ ಇದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇದೇನಿದು ಕರಪತ್ರದ ಮೇಲೆ ರಕ್ತ, ಮಾತಿನ ಮೇಲೆ ಏನು ಕಣ್ಣೀರು ಅವಿಭಾವಿತ ಭಾವನೆಗಳು ಸ್ಪಂದಿಸ್ತಾ ಇದೆ ಅಂತ. ನೀವು ಯಾವುದೇ ರಾಜಕೀಯದ ರಾಜಕಾರಣಿಗಳು ರೆಸ್ಪೆಕ್ಟ್ ಆಫ್ ದ ಪಾರ್ಟಿ ಮಾತಾಡ್ತಿರ್ಬೇಕಾದ್ರೆ ಎರಡು ವಿಷಯಗಳು ತಗೊಳ್ತಾರೆ, ಒಂದು ರೋಷ ಒಂದು ಸೆಂಟಿಮೆಂಟ್. ರೋಷ ಅಂದರೆ ಏನು? ರಕ್ತದ ಬಗ್ಗೆ ಮಾತಾಡೋದು. ಸೆಂಟಿಮೆಂಟ್ ಅಂದ್ರೆ ಏನು? ಕಣ್ಣೀರ ಮುಖಾಂತರ ಮಾತಾಡಿಸೋದು. ಹೌದು ಹೌದು ಅಲ್ವಾ? ನೋಡಿ, ಯಾವುದೋ ಒಬ್ಬ ನಾಯಕ ಹೇಳ್ತಾನೆ ಭಾಷಣದಲ್ಲಿ, ನಾನು ಈ ಸತಿ ನಾವೇ ಗೆಲ್ಲೋದು ಅಂತೇಳಿ ನಾನು ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳ್ತಾನೆ. ಹೌದು. ಅದಕ್ಕೆ ಪ್ರತಿಯಾಗಿ ಇನ್ನೊಬ್ಬ ನಾಯಕ ಏನು ಹೇಳ್ತಾನೆ, ನಾನು ಕೂಡ ರಕ್ತದಲ್ಲಿ ಬರ್ಕೊಡ್ತೀನಿ, ಅದು ಕೂಡ ನಾವೇ ಈ ಸತಿ ಗೆಲ್ಲೋದು ಅಂತ ಹೇಳ್ತಾನೆ. ಅಲ್ಲ, ಯಾರ ರಕ್ತ ಅಂತ ಹೇಳಿಲ್ಲ ಸರ್. ಯಾರ ರಕ್ತ ಪಾಯಿಂಟ್. ನಂತರ ಇನ್ನೊಂದು ಏನಂತಂದ್ರೆ, ಇನ್ ಕೆಲವು ಕಡೆ ನಂದು ಇದೇ ಕೊನೆ ಸರಿ, ದಯವಿಟ್ಟು ನನಗೆ ಆಗಲೇ 2 ಸಲ ಸ್ಟಿಂಗ್ ಆಪರೇಷನ್ ಸ್ಟಂಟ್ ಹಾಕಿದ್ದಾರೆ, ನಾನು ಹೋಗ್ಬಿಡ್ತೀನಿ, ನನ್ನ ಕೊನೆ ಚುನಾವಣೆ ಇದು ಅಂತ ಹೇಳಿ ಕಣ್ಣೀರುಗಳ ಮುಖಾಂತರ ತಮ್ಮ ಏನು ತಮ್ಮ ಚುನಾವಣೆಯ ಒಂದು ಸೆಂಟಿಮೆಂಟ್ ಪ್ಲೇ ಕಾರ್ಡ್ಸ್ ಏನು ಹಾಕ್ತಿದ್ದಾರೆ ಇವೆಲ್ಲವೂ ಕೂಡ ಇದನ್ನು ಪ್ಲೇ ಕಾರ್ಡ್ ಆಗ್ತಾ ಬಂದಿದೆ. ಅಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸೋದು ಎರಡೇ ಎರಡು ಇಲ್ಲಿ ನೋಡಿ, ಈಗ ರೋಷಾಗ್ನಿ ಮತ್ತು ಏನು ಕಣ್ಣೀರಾಗ್ನಿ, ಈ ರೋಷಾಗ್ನಿ ಮತ್ತು ಕಣ್ಣೀರಾಗ್ನಿ ಹೊಸ ಪದ ಇದು, ಆಯ್ತಾ? ಈ ರೋಷಾಗ್ನಿ ಮುಖಾಂತರ ಏನಂತಂದ್ರೆ ನರೇಂದ್ರ ಮೋದಿ ವಿಷ ಸರ್ಪ ಒಂದು ಕಡೆ, ಇನ್ನೊಂದು ಕಡೆ ಸೋನಿಯಾ ಗಾಂಧಿ ವಿಷ ಕನ್ಯೆ ಇನ್ನೊಂದು ಕಡೆ, ಇನ್ನೊಬ್ಬ ಹೇಳ್ತಾರೆ ನಾನು ನರೇಂದ್ರ ಮೋದಿ ನಾಲಾಯಕು ಒಂದು ಕಡೆ. ಈ ತರ ಏನಾಗಿದೆ ಅಂತಂದ್ರೆ 91 ಏನು ಯಾವಾಗ ನೀವು ಎರಚಕ್ಕೆ ಶುರು ಮಾಡ್ತೀರಿ, ಒಬ್ರಿಗೊಬ್ರು ಎರಚಕ್ಕೆ ಶುರು ಮಾಡ್ತೀವಿ ಅಂದ್ರೆ ನಿಮ್ಮ ಮೂಲ ವಿಷಯ ಮರ್ತೋಗಿದ್ದೀರಂತಾಯ್ತು. ನೀವು ನಿಮ್ಮ ಮಾತಿ ಸಹಮತ ಇದೆ ನನಗೆ. ಏನಂತಂದ್ರೆ ನೀವೇನಂತ ಹೇಳಿದ್ರಿ ಕೂಡ, ಈಗ ಒಂದೆರಡು ಎರಡು ಮೂರು ಅಂಶವನ್ನು ಗಮನಿಸಿದ್ರಿ. ನಾವಾಗಲೇ ಗೆದ್ದಿದ್ದೀವಿ,
ನಮಗೆ ನಾವು ಗೆದ್ದಿದ್ದು ಮೇಡಮ್ ಈಗ ಗೆದ್ದಿದ್ದೀವಿ ಅಂತ ಬಂದಾಗ ಅದ್ರಲ್ಲಿ ಘಟಾನುಘಟಿಗಳಿದ್ದಾರೆ. ಮೂರ್ ಸಲ ಗೆದ್ದಿರೋರು, ನಾಲ್ಕು ಸಲ ಗೆದ್ದಿರೋರು, ಐದು ಸಲ ಗೆದ್ದಿರೋರು, ಆರು ಸಲ ಗೆದ್ದಿರೋರು, ಇನ್ನೊಂದು ಕರೆದು ಕಟ್ಟ ಹಾಕದ್ ಮೇಡಮ್. ಹೌದು ಹೌದು ಹೌದು. ಆರು ಸಲ ಐದು ಸಲ ಗೆದ್ದವರು ಕೂಡ ನಾನು ಇನ್ನೊಂದು ಚಾನ್ಸ್ ಬೇಕು ಅಂತಂದ್ರೆ ಏನ್ ಇನ್ನೊಂದು ಚಾನ್ಸ್ ಬೇಕು ಅಂದ್ರೆ ಅಲ್ಲೇ ಸ್ಪಷ್ಟವಾಗ್ಬಿಡ್ತು ಅಂತಂದ್ರೆ ಅವರ ಸಂಬಂಧಪಡ್ತಕ್ಕಂಥ ಕ್ಷೇತ್ರ ಅಭಿವೃದ್ಧಿ ಇನ್ನೂ ಸಂಪೂರ್ಣ ಅಭಿವೃದ್ಧಿ ಒಂಚವ ಕೊಟ್ಟು ಬಂದಿಲ್ಲ ಅಂತ ಆಯ್ತು. ಇಲ್ಲ ಒಂದು ಒಂದು ಮುಖ, ಇನ್ನೊಂದು ಮುಖ ನಾ ದುಡ್ಡು ಮಾಡ್ಕೊಂಡು ತುಂಬಾ ಕಡಿಮೆ ಆಯ್ತು, ದುಡ್ಡು ಮಾಡ್ಕೋಬೇಕು. ಸಾಕಾಗಿಲ್ಲ ಸಾಕಾಗಿಲ್ಲ. ನಾನಿನ್ನೂ ನನ್ನ ಖಜಾನೆ ತುಂಬಿಲ್ಲ, ನನ್ನ ವಂಶ ಪಾರಂಪರ್ಯ ಇಡಬೇಕು, ನನ್ನ ಮಗನಿಗಿಡಬೇಕು, ಮೊಮ್ಮಗನಿಗಿಡಬೇಕು, ನಾಳೆ ಹುಟ್ಟೋಗಿ ನಾನು ಇನ್ನು ನನ್ನ ಮೊಮ್ಮಗಳ ಹೊಟ್ಟೆದಿರತಕ್ಕಂಥ ಮಗನಿಗಿಡಬೇಕು, ನಾನು ಎಫ್ ಡಿ ಮಾಡಬೇಕು ಅಂತ ಹೇಳ್ತಕ್ಕಂಥ ಇವೆಲ್ಲವೂ ಕೂಡ ಏನೋ ನಡೀತಾ ಇದೆ. ನಮ್ಮ ಜನಸಾಮಾನ್ಯರು ಹೆಂಗೆ ಟೆಂಟ್ಗಳಲ್ಲಿ ಸರ್ಕಸ್ಗಳಲ್ಲಿ ಹೆಂಗೆ ಕೆಲವು ತಮಾಷೆಗಳು ಕಾಮಿಡಿಗಳು ನೋಡ್ತಾರೆ, ಹಂಗೆ ಅದನ್ನು ನೋಡ್ತಾ 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 ದೇ ಎಂಜಾಯ್ ಇಟ್. ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಆಮಿಷಗಳ ಪತ್ರ ಇದೆಯಲ್ಲ, ಭಿಕ್ಷಾ ಪತ್ರಗಳು, ಭಿಕ್ಷಾಕರ ಪತ್ರ ಇದೆಯಲ್ಲ, ಭಿಕ್ಷಾಕರ ಪತ್ರ ಎಷ್ಟು ಕೆಟ್ಟೋಗ್ಬಿಡಿ ಅಂತಂದ್ರೆ, ಎಷ್ಟು ಹೊಲಗಟ್ಟೋಗ್ಬಿಟ್ಟಿದೆ ಅಂತಂದ್ರೆ, ಇವ್ರೆಲ್ಲಿಲ್ದ ಮ್ಯಾಜಿಕ್ ವೇ ಅಂಡ ಮೇಡಮ್. ಅದು ಅಲ್ಲಿಂದ ನೀಲ್ ಕೊಡ್ತೀನಿ ನಾಳೆ. ಎನ್ನೇನೆ ಯಾರೋ ಒಬ್ರು ಬಂದು ಹೇಳಿದ್ರು, ಏನು ಕಾಂಗ್ರೆಸ್ಸಿನ ರಾಷ್ಟ್ರ ನಾಯಕರು, ಅಂಗನವಾಡಿ ಕಾರ್ಯಕರ್ತ 8,000 ಕೊಡ್ತೀನಿ, 9,000 ಕೊಡ್ತೀನಿ ಸರ್. ನಮ್ಮ ತಲೆ ಕಟ್ಟೋದು ಏನಂದ್ರೆ, ನಾವೆಲ್ಲ ವಕೀಲ ಸಮುದಾಯದವರು, ನಮ್ಮ ಸ್ನೇಹಿತರು ಆರ್ಥಿಕ ತಜ್ಞ ಏನ್ ಹೇಳ್ತಾರೆ, ಇವರೆಲ್ಲ ದುಡ್ಡು ಎಲ್ಲಿಂದ ತರ್ತಾರೆ ಗುಡು, ಏನು ಪ್ರಿಂಟಿಂಗ್ ಮಿಷಿನ್ ಇರ್ತಾರ? ನಮಗೂ ಅದೇ ಬಂತು ಸರ್, ಬೊಕ್ಕಸದಲ್ಲಿ ಸಿಕ್ಕಾಬಿಟ್ಟೆ ಖಜಾನೆ ತುಂಬಿಸ್ಕೊಂಡೇನಾರು ಆಶ್ವಾಸನೆ ಕೊಡ್ತಿದಾರ? ನಾವಂದ್ರೆ ಸುಭಿಕ್ಷವಾದ ಭಾರತದಲ್ಲಿ ಜೀವನ ಮಾಡ್ತಿದೀವ ಅಂತ ಡೌಟ್ ಬಂದ್ಬಿಡತ್ತೆ ನಮ್ಗೆ ಒಂದೊಂದ್ಸಲ. ಆಮೇಲೆ ಇನ್ನೊಂದೇನಂತಂದ್ರೆ ಮೇಡಮ್ ಹೇಳ್ತೀನಿ, ಇನ್ನೊಂದೇನಂತಂದ್ರೆ ಈಗ ನೀವು ಅವರ ಒಂದು ಅಲ್ಲ, ಇದು ನಾಳೆ ಲೀಗಲ್ ಲಿಟಿಗೇಷನ್ ಆಗುತ್ತೆ ನೋಡಿದ್ದೀನಿ. ಅವರು ಅವ್ರದ್ದೆಲ್ಲ ಅವ್ರದ್ದು ಅಫಿಡವಿಟ್ ಚೆಕ್ ಮಾಡಿ ನೋಡಿ, ಅಫಿಡವಿಟ್ ಎಲ್ರದೂ ಫಾರ್ಗೆಟ್ ಅಬೌಟ್ ದ ಪಾರ್ಟಿ, ಯಾವುದೇ ವ್ಯಕ್ತಿ ಅವನು ಅಫಿಡವಿಟಿ ಮಾಡಿದಾಗ ಎಲ್ಲರೂ ಒಂದು ವ್ಯಕ್ತಿ ನನ್ನ ಹತ್ರ ಏನೂ ಇಲ್ಲ, ನಾನು ಜನಸೇವೆ ಮಾಡಬೇಕು ಅಂತ ಹೇಳತಕ್ಕಂಥ ಅಫಿಡವಿಟಿ ನಿಮ್ಗೆ ಕಾಣಿಸುತ್ತಾ? ಏನು ಸರ್, ನಾನು ಜನಸೇವೆ ಮಾಡಬೇಕು, ನನಗೇನೂ ಇಲ್ಲ, ಐ ಆಮ್ ಜಸ್ಟ್ ಸಿಂಪಲ್, ನನಗೆ ನೀವೇ ಓಟು ಮತ್ತು ನೋಟ್ ಎರಡು ನೀವೇ ಕೊಡಬೇಕು ಅಂತಿಲ್ಲ ಮೇಡಮ್. ಎಲ್ಲಿಂದಲ್ಲಿಗೆ 2018 ನನ್ನ ಇನ್ಕಮ್ ಟ್ಯಾಕ್ಸ್ ಡಿಕ್ಲರೇಷನ್ ಈಸ್ 800 crores, ದಿಸ್ ಇಯರ್ ಅನದರ್ 5 years ಮೈ ಡಿಕ್ಲರೇಷನ್ ಇಸ್ 1,400 crores. ನಾನು 2018 15 crores ಈ ಸತಿ 90 crores. ಹೆಂಗ್ರಿ ಇದು? ಅದೇ ಸರ್, ಮ್ಯಾಜಿಕಲ್ ಹ್ಯಾಂಡ್ ಏನ್ರಿ ಇದು? ಅದನ್ನ ಖಂಡಿತ ಮಾತಾಡೋಣ. ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ಚಿಂತಕರಾಗಿರುವಂತಹ ಅರವಿಂದ್ ಅವರು ಕೂಡ ಭಾಗಿಯಾಗಿದ್ದೀರಿ ಕಾರ್ಯಕ್ರಮಕ್ಕೆ, ಸ್ವಾಗತ ನಿಮಗೆ. ನಿಮ್ಮ ರಿಯಾಕ್ಷನ್ ಕೂಡ ಬಹಳ ಮುಖ್ಯ, ಯಾಕಂತ ಹೇಳಿದ್ರೆ ಹೊಸ ಹೊಸ ಆಯಾಮಗಳ ಚರ್ಚೆಯನ್ನು ನೀವು ಮಾಡ್ತಾ ಇರ್ತೀರಿ ನಮ್ಮ ಕಾರ್ಯಕ್ರಮದಲ್ಲಿ ಬಂದ ಸಂದರ್ಭದಲ್ಲಿ. ಇವತ್ತು ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ, ಒಂದು ಓಟನ್ನು ಕೇಳಬೇಕು ಅಂತ ಹೇಳಿದ್ರೆ ಕಳೆದ ಬಾರಿ ಒಂದು ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡು ನೋಡಿ ಇಷ್ಟು ಅಭಿವೃದ್ಧಿ ಮಾಡಿದ್ದೀವಿ, ಇನ್ನೊಂದು ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ನಮಗೊಂದು ಚಾನ್ಸ್ ಸಿಕ್ಕಂಗೆ ಆಯಿತು, ನಾವು ಮಾಡ್ತೀವಿ ಅಂತ ಹೇಳ್ಬೋದು. ಕೆಲವ್ರಿಗೆ ಇದುವರೆಗೂ ಅವಕಾಶ ಸಿಕ್ಕಿಲ್ದವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ರಾಜಕಾರಣಿಗಳ ಮತ ಕೇಳೋದೊಂದು ನ್ಯಾಯ, ಅದೊಂದು ಪದ್ಧತಿ ಅನ್ಕೋಬೋದು. ಬಟ್ ಇವತ್ತು ಹಂಗಲ್ಲ, ಈ ಕಡೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ವ್ಯಕ್ತಿತ್ವವನ್ನು ನಾಶ ಮಾಡ್ತಾರೆ ಅಭ್ಯರ್ಥಿಗಳದಿರ್ಬೋದು ಅಥವಾ ಅವರನ್ನು ಫಾಲೋ ಮಾಡುವಂತಹ ಬೆಂಬಲಿಗರು, ಕಾರ್ಯಕರ್ತರ ವ್ಯಕ್ತಿತ್ವವನ್ನೇ ನಾಶ ಮಾಡುವಂತಹ ಪ್ರಯತ್ನ ಆ ರೀತಿ ನಾಲ್ಗೆಯನ್ನು ಹರಿಬಿಡ್ತಾರಲ್ಲ, ಇವರು ಜನರನ್ನು ದಡ್ರು ಅಂದ್ಕೊಂಡಿದ್ದಾರೆ, ನಾನು ಹೇಳಿದ್ದೆ ಮಾತು ಅನ್ನುವಂಥ ದರ್ಪಾನ. ಏನು ಸರ್, ಏನು ಹೇಳ್ತೀರಿ ಅರವಿಂದ್ ಸರ್? ಇದಕ್ಕೆ ಯಾವತ್ತು ಯಾವುದೇ ಒಂದು ರೂಲಿಂಗ್ ಪಾರ್ಟಿ ಹೋದರೆ ಒಂದು ಅನ್ಫಿನಿಶ್ಡ್ ವರ್ಕ್ ಅಂತ ತೊಗೊಂಡು ಹೋಗ್ಬೇಕಾಗುತ್ತೆ. ಅಂದರೆ ನಾವು ಇಷ್ಟು ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ವಿ, ಇಷ್ಟು ನಮ್ಮ ಕೆಲಸ ಮಾಡೋ ಬಾಕಿ ಉಳಿದಿದೆ. ಅಂದರೆ ಅದಕ್ಕೆ ಒಂದು ತತ್ವ, ಸಿದ್ಧಾಂತ ಮತ್ತು ಒಂದು ಪ್ಲ್ಯಾನ್ ಇತ್ತು. ಅದರಲ್ಲಿ ನೋಡಿ, ನಾವು ಇಷ್ಟು ಅಚೀವ್ ಮಾಡಿದ್ದೀವಿ, ಆವಾಗ ನಾವು ಇಷ್ಟು ಬಾಕಿ ಉಳಿದಿದೆ ಅಂತ ಹೇಳುವಂಥ ಅವರಿಗೆ ಒಂದು ಕ್ಲಾರಿಟಿ ಮತ್ತು ಒಂದು ಮಾರಲ್ ರೈಟ್ಸ್ ಬರುತ್ತೆ ಮೇಡಮ್. ನೈತಿಕತೆ, ಹೌದು ನೈತಿಕತೆ ಬರುತ್ತೆ. ಆದರೆ ಇಲ್ಲಿ ನಾವು ಕಾಣ್ತಾ ಇರೋದು ಏನಂತಂದರೆ, ಆ ಪ್ರಿನ್ಸಿಪಲ್ ಮೇಲೆ ಯೋಚನೆ ಧಾರೆನೇ ಇಲ್ಲ. ವ್ಯಕ್ತಿತ್ವ ಅನ್ನೋದನ್ನ ಬಿಟ್ಬಿಡಿ. ಯಾಕಂದ್ರೆ ಇವತ್ತು ಪಕ್ಷದ ಪ್ರಭಾವ ಇಷ್ಟಾಗಿ ಹೋಗ್ಬಿಟ್ಟಿದೆ ಅಂತಂದ್ರೆ ವ್ಯಕ್ತಿತ್ವದ ಪ್ರಭಾವವೇ ಇಲ್ಲ ಅಂತ ನಾನು ಹೇಳೋ ಮಟ್ಟಿಗೆ. ಯಾಕಂದ್ರೆ ಅದು ಎಸ್ಪೆಷಲಿ ಕರ್ನಾಟಕದಲ್ಲಿ ನೀವು ನೋಡಿದಾಗೆ, ಎಂಥದೇ ದೊಡ್ಡ ಲೀಡರ್ ಇರಲಿ, ಇವತ್ತಿಗೆ ಆ ವಿಚಾರವೇ ಇಲ್ಲ. ಏನೇ ಇದ್ರು ಸೆಂಟ್ರಲ್ ಗೌರ್ಮೆಂಟ್ನ ಒಂದಿಷ್ಟು ಅಚೀವ್ಮೆಂಟ್ಸ್ ಆಗಲಿ, ಇಲ್ಲ ಅಲ್ಲಿ ಅಂಕಿಅಂಶಗಳನ್ನೇ ತೊಗೊಂಡು ಬಂದ್ಬಿಟ್ಟು ಅಲ್ಲಿ ಲೀಡರ್ಸೇ ಪ್ರೆಸೆಂಟ್ ಮಾಡ್ತಾರೆ, ಅದನ್ನು ಕೂಡ ಸ್ಟೇಟ್ ಲೆವೆಲ್ ಲೀಡರ್ಸ್ ಪ್ರೆಸೆಂಟ್ ಮಾಡ್ತಾ ಇಲ್ಲ. ಇವತ್ತಿಗೆ ಇಲ್ಲಿ ಕೂಡ ಒಬ್ಬ ಮಿನಿಸ್ಟರ್ ಮಾಡಬೇಕು ಅಂದರೆ ಅಪ್ರೂವಲ್ ಅಲ್ಲಿಂದ ಆಗಬೇಕು ಅಂತ, ಅದು ಒಂದು ರೀತಿಯ ಅವಮಾನ. ಯಾಕಂದರೆ ಇಲ್ಲಿಯ ಜನರ ಮತ ಕೊಟ್ಟಿರೋದು ನಾವು ಒಬ್ಬ ವ್ಯಕ್ತಿಗೋ ಇಲ್ಲ ಒಂದು ಪಕ್ಷಕ್ಕೋ ಒಂದು ಸಮೂಹಕ್ಕೋ ಒಂದು ಒಂದು ಪ್ಲಾನಿಗೆ, ಅದಕ್ಕೊಂದು ಒಂದು ತತ್ವ ಸಿದ್ಧಾಂತ ಇರುತ್ತೆ, ಅದಕ್ಕೆ ನಾವು ಒಪ್ಕೊಂಡು ಕೊಟ್ಟಿರ್ತೀವಿ, ಅದಕ್ಕೆ ನಾವು ವೋಟ್ ಮಾಡಿದ್ದೀನೋ ಇಲ್ಲವೋ ಪರ್ಸನಲಿ, ಬಟ್ ಅವನು ಅವತ್ತು ನಮ್ಮ ಚೀಫ್ ಮಿನಿಸ್ಟರ್ ಆಗ್ತಾನೆ. ಆದರೆ ಆ ಮಿನಿಸ್ಟ್ರು ಅವನು ಅವನಿಗೆ ನಾವು ಕೊಟ್ಟಿರೋ ಮ್ಯಾಂಡೇಟು, ಅವನು ಹೋಗ್ಬಿಟ್ಟು ಒಬ್ಬ ರಾಜಕಾರಣಿಯ ಮನೆ ಎದುರುಗಡೆ, ಕಾಂಗ್ರೆಸ್ ಆದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಮನೆ ಎದುರುಗಡೆ ಆಗ್ಬೋದು, ಇಲ್ಲದಿದ್ದರೆ ಇಲ್ಲಿ
ಬಿಜೆಪಿಯ ಹೈಕಮಾಂಡ್ ನ ಮೊರೆ ಹೋಗ್ಬೋದು, ಇಲ್ಲ ಮೋದಿಯವರ ಮೊರೆ ಹೋಗ್ಬೋದು. ಇದು ಏನಿದೆ, ದೇ ಡೋಂಟ್ ಹ್ಯಾವ್ ಅ ಪ್ಲಾನ್ ಇಟ್ ಸೆಲ್ಫ್. ನಾನು ಬರ್ತಾ ಇರೋ ಮೂಲ ನಕ್ಷೆ ಏನು ಅಂತಂದ್ರೆ, ಇವ್ರಿಗೊಂದು ನಕ್ಷೆ ಇರ್ಬೇಕಲ್ವಾ, ಇವ್ರಿಗೊಂದು ಗುರಿ ಇರಬೇಕು, ಇವ್ರಿಗೊಂದು ಪ್ಲಾನ್ ಇರಬೇಕು, ಅದೇ ಇಲ್ಲ. ಹಾಗಾಗಿ ಇವ್ರು ಹೇಳ್ತಾ ಇರೋಲ್ಲಿ ಇವ್ರಿಗೆ ಒಂದು ದಿಕ್ಕು ದೇಶವೇ ಇಲ್ಲ. ಹೇಗೆ ಅಲೆ ಬರುತ್ತೋ ಹಾಗೆ, ಕಾಂಗ್ರೆಸ್ ಅವರು ಇದು ಹೇಳಿದ್ರು, ಜೆ ಡಿ ಎಸ್ ಅವರು ಹೇಳಿದ್ರು, ನಾವ್ಯಾಕೆ ಕಡಿಮೆ ಅಂತ ಹೇಳ್ಬಿಟ್ಟು ಇವರು ಒಂದಿಷ್ಟು. ನಿನ್ನೆ ಮೊನ್ನೆ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಸರ್ ಕಾರ್ಯಕ್ರಮದಲ್ಲಿ, ಬಾಯಿ ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನೋಡಿ, ನಿಮಗೊಂದು ಅವಕಾಶ, ಅದು ಯಾವುದೋ ಒಂದು ವೇದಿಕೆ ಆಗಿರ್ಬೋದು, ನಿಮ್ಮ ಬಿ ಜೆ ಪಿಗೆ, ನಿಮ್ಮ ಜೆ ಡಿ ಎಸ್ಗೆ, ನಿಮ್ಮ ಕಾಂಗ್ರೆಸ್ಗೆ ಯಾಕೆ ಮತ ನೀಡಬೇಕು ಅನ್ನೋದಕ್ಕೊಂದು ಉತ್ತರ ಕೊಡಿ ಅಂದರೆ, ಅದಕ್ಕೆ ಯಾವ ಲೀಡರ್ಸ್ಗಳು ವಕ್ತಾರ ರೆಡಿ ಇಲ್ಲ, ಅವರು ಇನ್ನೊಬ್ಬರ ಮೇಲೆ ಅಲಿಗೇಷನ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅರವಿಂದ್, ನಿಮ್ಮ ಮಾತಿಗೆ ಸಹಮತ ಏನು ಹೇಳ್ತೀನಿ ಅಂದರೆ, ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ ನಿಮಗೆ, ಈಗ ನೀವೆಲ್ಲ ಜನಗಳಿಗೆ ಮೋಸ ಮಾಡೋ ಬದಲು, ಚೀಟ್ ಮಾಡೋ ಬದಲು, ಕರಪತ್ರಗಳ ಮುಖಾಂತರ ನೀವು ಪಂಪ್ ಕಾರ್ಡ್ ಮಾಡೋ ಬದಲು, ಈಗ ಸರ್ ಹೇಳಿದ್ರು ಆಡಳಿತ ಪಕ್ಷಕ್ಕೊಂದು ಅವಕಾಶ ಇರಲಿ, ಒಂದು ಚಾನ್ಸ್ ಕೊಡಿ, ಕೆಲವುದೆಲ್ಲ ಬಿಟ್ಟೋಗಿರೋ ಕಾರ್ಯಕ್ರಮಗಳು ಅಥವಾ ಅದನ್ನು ಅಪ್ಡೇಟ್ ಮಾಡಬೇಕು ಅಂತ ನಿಮ್ಮ ಮಾತಿನಲ್ಲಿ ನಂದು ಕೆಲವು ಅಬ್ಜೆಕ್ಷನ್ಗಳಿವೆ. ನೀವು ಏನು ಏನು 113 ಜನ ಆಡಳಿತ ಮಾಡಿದ್ರಿ, ಅದು ಬರೀ 113 ಜನ ಅಲ್ಲ, ಟೋಟಲಿ ಸರ್ವಾಂಗಮಿಯ ಏನು ಎಲ್ಲ ಎಮ್ ಎಲ್ ಎಗಳಿಗೂ ನೀವು ಎಲ್ಲ ಎಮ್ ಎಲ್ ಎಗಳಿಗೂ ನೀವು ಎತ್ಕೊಡ್ಬೇಕು, ಯು ಹ್ಯಾವ್ ಟು ಗಿವ್ ಎ ಕೋಟಾ. ಪ್ರತಿ ಎಮ್ ಎಲ್ ಎಗೂ ನಿಮ್ದು ಆತನ ಕ್ಷೇತ್ರಕ್ಕೆ ಅಭಿವೃದ್ಧಿ ಶುಲ್ಕ ಅಂತ ನೀವು ಕೊಡಬೇಕು. ಆತ ಬರೀ ನೀವು ನಿಮ್ಮ ಬಿ ಜೆ ಪಿ ಮಾತ್ರ ಅಂತ ಹೇಳಿ ನೀವು ಅದನ್ನ ಅಭಿವೃದ್ಧಿ ಮಾಡ್ಕೊಳ್ಳಂಗಿಲ್ಲ. ಪ್ರತಿ 224 ಕ್ಷೇತ್ರದ ಜನಪ್ರತಿನಿಧಿಗಳು ಕೂಡ, ಜನಪ್ರತಿನಿಧಿಗಳು ಅಥಾರ್ಥ ಜನಸೇವಕರು ಅಥವಾ ಜನಗರ ಗುಲಾಮರಿಗೂ ಕೂಡ ನೀವು ಒಂದಿಷ್ಟು ಅಂತ ಕೊಡಬೇಕು. ಆಗಿದ್ದಾಗ ನೀವೇನು ಕೇಳ್ತಿದ್ದೀರಿ, ಇನ್ನೊಂದ್ಸರಿ ಚಾನ್ಸ್ ಕೊಡಿ ಅಂದಾಗ, ನಿಮ್ಮ ಮಾಸ್ ಕಾರ್ಡ್ ಅಲ್ರಿ, ನೀವೇನ್ರಿ ಮಾಡಿದ್ದೀರಿ, ಏನು ಮಾಡಿದ್ದೀರಿ, ಏನು ಮಾಡಿದ್ದೀರಿ, ಏನು ಮಾಡಬೇಕಾಗಿತ್ತು ತೋರಿಸಿ. ಹೌದು ಹೌದು, ರೈಟ್ ಸರ್, ಮಾತಾಡ್ತೀನಿ. ಏನು ಮಾಡಿದ್ದೀರಿ, ಏನು ಮಾಡಬೇಕಾಗಿತ್ತು ಪುರಾಣಿಕ್ ಸರ್? ಅಲ್ವಾ ಅರವಿಂದ್, ಯಥಾ ರಾಜ ತಥಾ ಪ್ರಜಾ ಅಂತ ಒಂದು ಮಾತಿದೆ ಸರ್. ಇವತ್ತು ಒಂದಷ್ಟು ಜನ ಸಮೂಹ ನಮ್ಮ ನಾಯಕರನ್ನ ಅಂತ ಹೇಳಿ ಆರಿಸಿ ಕಳಿಸ್ತೀವಿ ಅಂತ ಹೇಳಿದ್ರೆ, ನಾಯಕರು ಅಂತ ಪರಿಗಣನೆಗೆ ತಗೋತೀವಿ ಅಂತ ಹೇಳಿದ್ರೆ, ಈ ನಾಯಕ ಅನ್ನೋನು ಸಮರ್ಥ, ಈ ನಾಯಕ ಹೇಳಿದ ದಿಕ್ಕಲ್ಲಿ ನಾವು ಹೋಗ್ಬೋದು, ಈ ನಾಯಕ ಅನ್ನೋನು ಪ್ರಾಮಾಣಿಕ ಇರ್ಬೋದು, ಸಜ್ಜನ, ಎಲ್ಲ ಕ್ರೈಟೀರಿಯಾ ನೋಡಿ ಪಾಪ ಮತ ಹಾಕಿರ್ತಾರೆ ಅವ್ರಿಗೆ, ಜನಕ್ಕೆ ಆಮೇಲೆ ಗೊತ್ತಾಗುತ್ತೆ ಅವರ ಬಂಡವಾಳ ಏನು ಅಂತ ಹೇಳಿ. ಬಟ್ ಸ್ಟಿಲ್ ನಾಯಕ ಅನ್ನೋದಕ್ಕೆ ಅದೊಂದು ದೊಡ್ಡ ಅರ್ಥ ಇದೆ ಸರ್. ಇವತ್ತು ಅದೇ ನಾಯಕನ ಬಾಯಲ್ಲಿ ಬರುವಂತಹ ಮಾತುಗಳನ್ನು ಕೇಳಿ, ಆ ದ್ವೇಷದ ಮಾತುಗಳು ಅಥವಾ ಕೋಮುವಾದಿ ನೀತಿಗಳು, ಯಾರೋ ಅಪೋಸಿಷನ್ ಒಬ್ಬ ಲೀಡರ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಹೀಗುಳಿಯೋ ರೀತಿ ನೋಡಿದ್ರೆ ಆ ಮತ ಹಾಕೋದನ್ನ ಕನ್ಫ್ಯೂಸ್ ಆಗಿ ಹೋಗುತ್ತೆ, ಈ ವ್ಯಕ್ತಿಗೆ ನಾನು ಮತ ಹಾಕಿದ್ದು ಅಂತ. ನೀವು ಹೇಳಿದ್ದೆಲ್ಲ ಒಂದು ರೀತಿಯಲ್ಲಿ ಚರ್ಚೆಗೆ ಬಹಳ ಪ್ರಮುಖವಾದ ಅಂಶ ಅಂದ್ರೆ ಈ ಹೇಟ್ ಸ್ಪೀಚ್, ಯಾವುದು ಮತೀಯ ಭಾವನೆ, ಧಾರ್ಮಿಕ ಭಾವನೆ ಮತ್ತು ಸ್ಥಳೀಯವಾದ ಭಾವನೆ, ಅವರ ಪಂಗಡಗಳು, ಉಪ ಪಂಗಡಗಳು, ಜಾತಿ, ಇವೆಲ್ಲ ನೋಡಿದ್ರೆ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಕಾಮನ್ ಆಗ್ಬಿಟ್ಟಿದೆ. ಹಿಂದೆ ಈ ಚುನಾವಣೆಗಳಲ್ಲಿ ಅದು ಬಹಳ ರೀತಿಯಲ್ಲಿ ಅದು ಇಷ್ಟು ಓಪನ್ ಆಗಿ ಇಷ್ಟು ಕೆಟ್ಟದಾಗಿ ಕ್ರೂಡ್ ಆಗಿ ಬರ್ತಾ ಇರಲಿಲ್ಲ, ಅದು ಒಂದ್ ರೀತಿ ಒಳಗಡೆ ಒಂದು ಅಂಡರ್ ಕರೆಂಟ್ ತರ ಇರ್ತಾ ಇತ್ತು. ಆಮೇಲೆ ಸಾಧ್ಯವಾದಷ್ಟು ಒಳ್ಳೆ ಜನಗಳನ್ನ ಅವರವರ ಜಾತಿಯಲ್ಲಿ ಅವರು ಅಭ್ಯರ್ಥಿಗಳನ್ನಾಗಿ ಮಾಡ್ತಾರೆ. ಇವತ್ತೇನಾಗ್ಬಿಟ್ಟಿದೆ ಅಂತಂದ್ರೆ ಜಾತಿ ಧರ್ಮ ಇವೆಲ್ಲವನ್ನು ಒಂದ್ ಕಡೆಗೆ ಬಂಡವಾಳ ಮಾಡಿಕೊಂಡು ಅದರಲ್ಲಿಯೂ ಹಣವೂ ಇರತಕ್ಕಂತ ವ್ಯಕ್ತಿಯನ್ನ ಅಭ್ಯರ್ಥಿಗಳನ್ನಾಗಿ ಪಕ್ಷಗಳು ನೇಮಕ ಮಾಡ್ತವೆ. ಅದರಿಂದ ನಿಮ್ಗೆ ಏನಾಯ್ತು, ಚಾಯ್ಸ್ ಇಸ್ ವೆರಿ ಲಿಮಿಟೆಡ್. ಯಾವ ಈಗ ನಾಯಕತ್ವ ಅಂತ ನೀವು ಹೇಳಿದ್ರೆ ಲೀಡರ್ಶಿಪ್ ಅಂದ್ರೆ ಏನು, ಈಸ್ ಅ ಪಬ್ಲಿಕ್ ಸರ್ವೆಂಟ್. ಹೌದು, ಆ ಪಬ್ಲಿಕ್ ಸರ್ವೆಂಟ್ ಸೇವಕ ನಾಯಕನಲ್ಲ, ಸೇವಕ ಅನ್ನುವುದು ಡೆಮೋಕ್ರಸಿನಲ್ಲಿ ಪರೋಕ್ಷವಾದ ಬೃಹತ್ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಮೂಲಕ ಆರಿಸ್ತೇವೆ. ಯಾಕಂದ್ರೆ ನಾವು ಡೈರೆಕ್ಟ್ ಡೆಮೋಕ್ರಸಿ ಸಾಧ್ಯ ಇಲ್ಲ, ಸಿಟಿ ಸ್ಟೇಟ್ ಅಲ್ಲ, ಮತ್ತೆ ಬೇರೆ ಬೇರೆ ಚಿಕ್ಕ ಸಿಂಗಾಪುರ್ ತರ ಅಲ್ಲ, ಅಥವಾ ಇನ್ಯಾವುದೇ ಚಿಕ್ಕ ಒಂದು ರಾಷ್ಟ್ರ ಅಲ್ಲ. ಈ ಒಂದು ಬೃಹತ್ ರಾಷ್ಟ್ರದಲ್ಲಿ ಅದರಲ್ಲಿಯೂ ಪ್ರಜಾಪ್ರಭುತ್ವವನ್ನ ಒಂದು ಅಟ್ ದಿ ಸ್ಟ್ರೋಕ್ ಆಫ್ ಪೆನ್, ಒಂದು ಆಧಾರದ ಒಂದು ಆರ್ಡರ್ ಆಧಾರದ ಮೇಲೆ ಮತದಾನದ ಹಕ್ಕನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಆ ಮತದಾನದ ಹಕ್ಕನ್ನ ಆ ಒಂದು ಮೊದಲ ಚುನಾವಣೆಯಿಂದ ಇಲ್ಲಿನ ಚುನಾವಣೆವರೆಗೂ ಜನರು ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನ ತಮ್ಮ ಒಂದು ಏನು ಛಾಪ್ ಇದೆ ಅಥವಾ ಅಪ್ರೂವಲ್ ಇದೆ ಅದನ್ನ ನೀಡ್ತಾ ಇದ್ದಾರೆ. ಆದ್ರೆ ಇತ್ತೀಚೆಗೆ ಕಳೆದ ಒಂದೆರಡು ದಶಕಗಳ ಹಿಂದೆ ಆ ಅಭ್ಯರ್ಥಿಗಳನ್ನು ನೋಡಿದ್ರೆ, ಆ ಅಭ್ಯರ್ಥಿಗಳು ಯಾವ ಪಕ್ಷದ ಒಂದು ಪರವಾಗಿ ಚಿಹ್ನೆಯನ್ನ ತೋರಿಸಿ ಸಿದ್ಧಾಂತವನ್ನು ಹೇಳ್ತಾರೋ ಆ ಸಿದ್ಧಾಂತಕ್ಕೆ ಅವರು ಬದ್ಧರಾಗಿಲ್ಲ. ಅಂದ್ರೆ ಚಂಬುಪುರಾಣಿಕ್ ಸರ್, ನನ್ನ ಕೇಳಿ, ಪ್ರಶ್ನೆ ಇದೆ ಕೇಳ್ಬೋದಲ್ಲ ಹೇಳಿ ಸರ್. ಏನಿಲ್ಲ, ಈಗ ಒಂದು ಈಗ ಯಾವುದು ಸರ್ಕಾರ, ಒಂದು ಯಾವುದೇ ಒಂದು ಪಕ್ಷ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಆ ಒಂದು ಪಕ್ಷಕ್ಕೆ ಸರ್ಕಾರ ಒಂದು ಸರ್ಕಾರ ರಚನೆ ಮಾಡತಕ್ಕಂಥ ಅಧಿಕಾರ ಪ್ರಾಪ್ತಿಯಾಗುತ್ತೆ, ಅವ್ರು ಸರ್ಕಾರ ರಚನೆ ಮಾಡ್ತಾರೆ. ಆದರೆ
ಒಂದು ಆ ಸರ್ಕಾರ ಅಂತ ಬಂದಾಗ ಅಲ್ಲಿ ಸರ್ಕಾರ ರಚನೆ ಅಂತ ಬಂದಾಗ ಅಲ್ಲಿ ಅಲ್ಲಿ ಬೇರೆ ಬೇರೆ ಪಕ್ಷಗಳು ಕೂಡ ಸೇರ್ಕೊಂಡಿರ್ತಾರೆ ವಿರೋಧ ಪಕ್ಷದಲ್ಲಾಗಿರ್ಬೋದು ಪಕ್ಷೇತರಾಗಿರ್ಬೋದು ಸುಮಾರು 225 ಜನ ಸದಸ್ಯರುಗಳು ಕೂಡ ವಿಧಾನಸೌಧಕ್ಕೆ ಸಂಬಂಧಪಡ್ತಾರೆ ವಿಧಾನಸೌಧದ ಆಡಳಿತಕ್ಕೆ ಸಂಬಂಧಪಡ್ತಾರೆ ಕರ್ನಾಟಕ ಆಡಳಿತಕ್ಕೆ ಸಂಬಂಧಪಡ್ತಾರೆ ಕರ್ನಾಟಕ ಅಭಿವೃದ್ಧಿಗೆ ಸಂಬಂಧಪಡ್ತಾರೆ ಸಹಿ ಆಯ್ತಲ್ಲ ಈಗ ಅಲ್ಲಿ ಇಲ್ಲಿ ಚುನಾವಣೆ ಬಂದಾಗ ನೀವು ಹೊಡೆದಾಡ ಬೇರೆ ಬೇರೆ ಥರ ಚುನಾವಣೆ ಬಂದಾಗ ನನ್ನ ಪಕ್ಷ ಅದು ನನ್ನ ಪಕ್ಷ ಇದು ಅಂತೆಲ್ಲ ಇರಲಿ ಒಂದು ಸರ್ಕಾರ ಅಂತ ಬಂದಾಗ ಅಲ್ಲಿ BJP ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಅಂತ ಬರಲ್ಲ ಇಸ್ ಎ ಗೌರ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ 2022 ಅಂತ ಇಟ್ಕೋಣ ಸದ್ಯಕ್ಕೆ ಇಲ್ಲಿ ಸರ್ಕಾರ ಕೂಡ ಎಲ್ಲೋ ಒಂದು ಕಡೆ ನಾನು ಸರ್ಕಾರದ ವತಿಯಿಂದ ನಾನು ಏನೋ MLA ಏನೋ ಜಯನಗರ MLAಗೆ ಇಷ್ಟು ದುಡ್ಡು ಕೊಟ್ಟೆ ಅಂತಾಗಲಿ ಅಥವಾ ಜಯನಗರ ಅದು ಏನೋ BTM ಲೇಔಟಿಗೆ ಇಷ್ಟು ದುಡ್ಡು ಕೊಟ್ಟೆ ಅಂತಾಗಲಿ ಅಥವಾ ನಾನು ಬಸ್ಸಿಂಗ್ ಇಷ್ಟು ದುಡ್ಡು ಕೊಟ್ಟೆ ಅಂತಾಗಲಿ ಸರ್ಕಾರಕ್ಕೊಂದು ಮುಖಾನೇ ಇಲ್ವಲ್ಲ ಕೊಡೋಕ್ಕದು ವೈ ದೇ ನಾಟ್ ಡಿಸ್ಕ್ಲೋಸಿಂಗ್ ದಟ್ ವಾಟ್ ಎವರ್ ದೇ ಗಿವನ್ ಟು ದಿ ಪರ್ಟಿಕ್ಯುಲರ್ ಕಾನ್ಸ್ಟೆನ್ಸಿ ಯಾಕೆ ಕೊಟ್ಟಿಲ್ಲ ಅದನ್ನು ಪ್ರೋಗ್ರೆಸ್ ಕಾರ್ಡ್ ಅಥವಾ ರಿಪೋರ್ಟ್ ನಿಮ್ಮ ಏನು ಸಾಧನೆಯ ಒಂದು ಪಟ್ಟಿ ಇದೆ ಕೊಡಿ ಅಂತ ಹೇಳಿದ್ರೆ ಅದು ಇವಾಗ ಚುನಾವಣೆಯಲ್ಲಿ ಬಹಳ ಮಹತ್ವವಾಗಿ ಅದು ಅಲ್ಲ ಅದು ಇದು ಬಿಟ್ಟು ಬೇರೆ ಕಡೆ ಬೇರೆ 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 ಕರಪತ್ರ ಮುಖಾಂತರ ಹೋಗೋ ಬದಲು ಅವರು ಬೇರೆ ಬೇರೆ ಪೇಪರ್ ಒಳಗೆ ಉಜ್ಜೋ ಬದಲು ಗೀಚೋ ಬದಲು ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಅನ್ನೋ ಬದಲು ಜನಗಳ ತಲೆಗೆ ಆರಾಮಾಗಿ ಐಸ್ ಕ್ರೀಮ್ ಹಾಕ್ಬಿಟ್ಟು ಉಜ್ಜೋ ಬದಲು ನಮ್ಮ ಕ್ಷೇತ್ರದ ನನ್ನ ಪಾರ್ಟಿ ಬಿಟ್ಬಿಡೋಣ ಸರ್ ನಾನು ಒಬ್ಬ MLA ನಾನು ಬಸಿಂಗುಡಿ MLA ಅಂತನೋ ನಾನು BTM ಲೇಔಟ್ MLA ಅಂತನೋ ನಾ ಕ್ಷೇತ್ರದಲ್ಲಿ ಇಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಸರ್ಕಾರ BJP ಸರ್ಕಾರ ಅಂತ ಬೇಡ ನನ್ನ ಸರ್ಕಾರ ಇಷ್ಟೊಂದು ಕೊಟ್ಟಿದೆ ನನಗೆ ನಾನು ಇಷ್ಟು ಅಭಿವೃದ್ಧಿ ಮಾಡಿದೆ ಅಂತ ಮತ್ತೆ ಮಾಸ್ಕ್ ಕಾರ್ಡ್ ತೋರಿಸೋದಕ್ಕೆ ಶ್ವೇತಪತ್ರ ತೋರಿಸೋದಕ್ಕೆ ಅವ್ನು ಯೋಗ್ಯತೆ ಇಲ್ವಾ ಆ MLA ಅವ್ನ ಪವರ್ ಅವನಿಗೆ ಅವ್ನಿಗೆ ಅದೇ ಯೋಗ್ಯತೆ ಇಲ್ವಾ ಅಥವಾ ಅವ್ನು ಬರಲ್ ಗೊತ್ತಿಲ್ವಾ ಅವನಿಗೆ ಇದರಲ್ಲಿ ಹೇಳ್ತೀನಿ ಅದು ಚುನಾವಣೆ ಹೇಳಿ ಅರವಿಂದ್ ಹೇಳಿ ಶಾಸಕರು ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರದ ಒಂದು ಒಂದು ಭಾಗ ಅವರು ಆಡಳಿತ ಕರೆಕ್ಟ್ ಒಪ್ಪಿದೆ ಅದನ್ನ ಅವರು ನಿಯಂತ್ರಿಸಬೇಕು ಅದಕ್ಕೇನೆ ಈ ಅಪೋಸಿಷನ್ ಅಂತಕ್ಕಂಥದ್ದು ಏನಂದ್ರೆ ಶ್ಯಾಡೋ ಕ್ಯಾಬಿನೆಟ್ ಇದ್ದಕ್ಕೆ ಒಂದು ವೇಳೆ ಇವ್ರ ಸರ್ಕಾರ ವಿಫಲವಾದರೆ ತಾವು ಇದಕ್ಕಿಂತ ಒಳ್ಳೆ ಸರ್ಕಾರವನ್ನು ಕೊಡ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಡಲಿ ಅಂತ ಅವರನ್ನ ನಾವು ವಿರೋಧ ಪಕ್ಷದಲ್ಲಿ ಕೂರಿಸಿರ್ತೀವಿ ಅಥವಾ ಜನಗಳು ಒಂದು ಪಕ್ಷಕ್ಕೆ ಅಧಿಕಾರ ಕೊಟ್ಟಿರ್ತಾರೆ ಈಗ ನೀವು ಹೇಳಿದ್ರೆ ತಾರತಮ್ಯ MLA ಫಂಡ್ಗಳನ್ನು ರಿಲೀಸ್ ಮಾಡೋದ್ರಲ್ಲಿ ನಿಜ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷದವರು ಈ ಬೇರೆ ಪಕ್ಷದ ವಿರೋಧ ಪಕ್ಷಗಳ MLAಗಳ ಏನು ಕ್ಷೇತ್ರಾಭಿವೃದ್ಧಿ ಫಂಡ್ ಅಂತಿರಲ್ಲ ಅಭಿವೃದ್ಧಿ ಡೆವಲಪ್ಮೆಂಟ್ ಫಂಡ್ ಅದನ್ನ ರಿಲೀಸ್ ಮಾಡೋದ್ರಲ್ಲೇ ತರತಮ್ಮ ಅದರಲ್ಲೇ ಸ್ವಲ್ಪ ಒಂಥರ ಬಲವಾಗಿರ್ತಕ್ಕಂಥವ್ರು ಪ್ರಭಾವ ಬೀರ್ತಕ್ಕಂಥ ಅಪೋಸಿಷನ್ ಅವ್ರು ಇದ್ರೆ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಆಗಲಿ ರಾಮಲಿಂಗಾರೆಡ್ಡಿ ಅವರು ಸರ್ಕಾರದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅಥವಾ ಅಡ್ಜಸ್ಟ್ ಮಾಡಿ ಮತ್ತೆ ಇನ್ನೇನಾದ ರೀತಿಯಲ್ಲಿ ತಮ್ಮ ಫಂಡ್ ಇದ್ದಾರೆ ಆದರೆ ಮೂಲಾಗ್ರವಾಗಿ ನೋಡುವುದಾದ್ರೆ ಈ 114 115 120 ಜನ ಏನು ಅಧಿಕಾರದಲ್ಲಿದ್ದಾರೆ ಅವರ ಕ್ಷೇತ್ರಗಳಲ್ಲಿ ಅವರು ತ್ವರಿತಗತಿಯಲ್ಲಿ ಹಣವನ್ನು ಖರ್ಚು ಮಾಡ್ತಾರೆ ಅಲ್ಲೂ ಕರಪ್ಷನ್ ಇದೆ ಆ ಕರಪ್ಷನ್ ಅಂತಕ್ಕಂಥದ್ದನ್ನು ಅದು ನಾವೆಲ್ಲ ಖಂಡಿ ಕಂಡಿದ್ದೇವೆ ಯಾಕೆಂದ್ರೆ ಅವ್ರು ಏನೇ ಡೆವಲಪ್ಮೆಂಟ್ ಫಂಡ್ ಕೊಟ್ಟರು ಅದರಲ್ಲಿ 20-30% or 40% ಅವ್ರಿಗೆ ಕಮಿಷನ್ ಹೋಗ್ತಾನೆ ಒಬ್ಬ ಕಮಿಷನರ್ ಅವ್ರು ನನಗೆ ಹೇಳಿದ್ರು ಸರ್ ಯಾವುದೇ ಸರ್ಕಾರ ಬರಲಿ ಅವ್ರಿಗೆ ನಾವು ಇಷ್ಟು ದುಡ್ಡು ಅಂತ ಕೊಡಬೇಕು ಅಂತ ಅಂದ್ರೆ ಏನಾಯ್ತು ಈ ರೀತಿಯ ಒಂದು ಭ್ರಷ್ಟ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರಿಂದ ಈ ರಿಪೋರ್ಟ್ ಕೋಡ್ ಕಾಡ್ಲಿಕ್ಕೆ ಅವರಿಗೆ ನೈತಿಕ ಹಕ್ಕಿಲ್ಲ ಆ ಒಂದು ನೈತಿಕವಾದ ಜವಾಬ್ದಾರಿ ಇಲ್ಲ ಅವ್ರ ನಾಚಿಕೆ ಬರ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ಅವರು ಎದುರಿಸಿದ್ದಾರೆ ಆಮೇಲೆ ಮೂರು ನಮ್ಮ ರಮೇಶ್ ಕುಮಾರ್ ಹೇಳಿದ್ರು ನಾವು ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ಅವ್ರ ಹೆಸರಿನಲ್ಲಿ ಗೆದ್ದು ಬಂದು ಮೂರು ಜನರೇಷನ್ಸ್ ಆಗುವಷ್ಟು ಆತೀರ್ಣ ಹೇಳಿದ್ರು ಅಂದ್ರೆ ಏನಾಯ್ತು ಈ ಭ್ರಷ್ಟ ವ್ಯವಸ್ಥೆಯಲ್ಲಿರ್ತಕ್ಕಂಥದ್ರಲ್ಲಿ ಚುನಾವಣೆಗೆ ನಾನು ಮೊನ್ನೆ ಇಂದಿನ ಡಿಬೇಟ್ ಅಲ್ಲಿ ಹೇಳಿದಾಗೆ ನಿಮಗೆ ಆಯ್ಕೆ ಇರುವುದೇ ಬರೀ ಲಿಮಿಟೆಡ್ ಚಾಯ್ಸ್ ಟ್ವಿಡಿಲ್ಟಿ ಯಾರು ಕಡಿಮೆ ಭ್ರಷ್ಟರೋ ಅವರನ್ನ ನಾವು ಆರಿಸ್ಬೇಕು ಯಾವ ಪಕ್ಷ ಕಡಿಮೆ ಭ್ರಷ್ಟ ಪಕ್ಷ ಆಗಿದೆ ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಗ್ತಾ ಅವ್ರಿಗೆ ಹೇಳ್ತೀವಿ ಆದ್ರೆ ಇವತ್ತಿನ ಚರ್ಚೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಹೇಳೋದು ಈ ಹೇಟ್ ಸ್ಪೀಚ್ ಅಂತಕ್ಕಂಥದ್ದು ಇದೆಯಲ್ಲ ಈ ಹೇಟ್ ಸ್ಪೀಚ್ ಗಳನ್ನು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಸ್ಥಳೀಯ ಒಂದು ಸಂಕುಚಿತವಾದ ಐಡೆಂಟಿಟಿ ಆಧಾರದ ಮೇಲೆ ಮಾಡಿ ಆ ವ್ಯಕ್ತಿಗಳ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ಆಮೇಲೆ ದೊಡ್ಡ ದೊಡ್ಡ ನಾಯಕರು ವಿರೋಧ ಪಕ್ಷದ ನಾಯಕರಾಗಿದ್ದುಕೊಂಡು ಒಬ್ಬ ಜನಪ್ರಿಯವಾದ ಪ್ರಧಾನಮಂತ್ರಿಗೆ ಅವರು ನಾಗರಾವ್ ವಿಷದ ನಾಗರಾವ್ ಅಂತ ಹೇಳೋದು ಆಮೇಲೆ ಅವ ಅದು BJP ಪಕ್ಷದ ಇನ್ನೊಬ್ಬ ನಾಯಕ ಅವ್ರನ್ನ ಒಲಿಸ್ಲಿಕ್ಕೋಸ್ಕರ ಅರವಿಂದ್ ಸರ್ ನೀವೇನ್ ಹೇಳ್ತಿರೋದಕ್ಕೆ ಸೊ ಈ ದೃಷ್ಟಿಯಿಂದ ಹೇಳೋದಾದ್ರೆ ಇದು ಖಂಡನೀಯವಾದದ್ದು ನೀವು ನಾನು ಹೇಳಿದ್ದೇನಲ್ಲ ಈಗ 224 ಕ್ಷೇತ್ರದ ಜನಗಳು ಒಂದು ನಿಮಿಷ ನಾನು ಅರವಿಂದ್ ಅವ್ರ ಸರ್ ರಿಯಾಕ್ಷನ್ ಅಂತ ತಗೊಂಡ್ಬಿಡ್ತೀನಿ ಹೇಳಿ ಸರ್ ನೋಡಿ ಈಗ ಇವ್ರು ಏನಿಗೆ ಚರ್ಚೆಗೆ ತರ್ತಾ ಇದ್ರು ಪ್ರೊಫೆಸರ್ ಅವರಾಗ್ಲಿ ನಮ್ಮ ಸೀನಿಯರ್ ಫ್ರೆಂಡ್ ಆಗ್ಲಿ
ಇದು ಕಲೆಕ್ಟಿವ್ ಲೀಡರ್ಶಿಪ್ ಅನ್ನುವಂಥ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ. ಒನ್ಸ್ ಯು ಆರ್ ಎನ್ ಎಮ್ ಎಲ್ ಎ, ಇವನ್ ದೋ ಯು ಆರ್ ಗೌರ್ಮೆಂಟ್, ಯು ಆರ್ ಇನ್ ಅಪೋಸಿಷನ್, ಯುವರ್ ಗೌರ್ಮೆಂಟ್ ಡಸ್ ದಟ್, ನಿಮಗೂ ಕೂಡ ಒಂದಿಷ್ಟು ಹೊಣೆಗಾರಿಕೆ ಇದೆ. ನಿಮಗೆ ಅದು ಸಂಪೂರ್ಣವಾಗಿ ತದ್ವಿರುದ್ಧವಾದಾಗ ಅಪೋಸಿಷನ್ ಪಾರ್ಟಿಯಲ್ಲಿ ಇರುವಂಥ ಎಮ್ ಎಲ್ ಎಗಳು ಬೇರೆ ದೇಶದಲ್ಲಿ ರೆಸಿಗ್ನೇಷನ್ ಕೊಟ್ಟಿರೋದಿದೆ. ಸೊ ದಟ್ ದೇ ವಾಂಟೆಡ್ ಟು, ಅವರು ಸರ್ಕಾರದ ಗಮನಕ್ಕೆ ತಂದು ಜನರ ಗಮನಕ್ಕೆ ತಂದು ಇದು ಅಪರಾಧ, ತಪ್ಪಷ್ಟೇ ಅಲ್ಲ ಅಪರಾಧ ಆಗ್ತಾ ಇದೆ, ನಾನು ಎಮ್ ಎಲ್ ಎ ಕೂಡ ಆಗಿ ಉಳಿಯೋಕೆ ಸಾಧ್ಯ ಇಲ್ಲ, ಲೆಟ್ ಅಸ್ ಗೋ ಬ್ಯಾಕ್ ಟು ಮೈ ಕಾನ್ಸ್ಟಿಟ್ಯುವೆನ್ಸಿ ಆ್ಯಂಡ್ ಗೆಟ್ ಮೀ ರೀಎಲೆಕ್ಟೆಡ್ ಆ್ಯಂಡ್ ನನ್ನ ಸ್ಟ್ಯಾಂಡ್ ಆದರೆ ಅಂದರೆ ಅವಾಗ ಅದೊಂಥರ ಇನ್ನೊಂದು ಸತಿ ಆ ಒಂದು ಪ್ರಶ್ನೆಗೆ ಒಂದು ಉತ್ತರ ಕೇಳ್ಕೊಂಡಂಗೆ ಜನ. ಇವತ್ತಿಗೆ ಇದು ತುಂಬಾ ಶ್ರೇಷ್ಠವಾದ ವಿಚಾರ. ಸರ್, ಈಗ ಇಷ್ಟೊತ್ತಂಕ ನಾನು ವಿಧಾನಸೌಧದಲ್ಲೇ ಇದ್ದೆ, ಆಗೊಂದು ಫೀಲಿಂಗ್ ಬಂತು ನನಗಲ್ಲಿ, ಇಲ್ಲಿಗೆ ಅಲ್ವಾ ನಾವು ಅಷ್ಟು ಜನನ ಆಯ್ಕೆ ಮಾಡಿ ಕಳಿಸೋದು, ಪವಿತ್ರ ದೇಗುಲ ಕೈ ಮುಗಿದು ಒಳಗ್ ಬಾ, ಇವೆಲ್ಲ ಸುಮ್ಮನೆನಾ, ಯಾರನ್ನ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ? ನೀವು ಒಂದು ಎಂಥ ವ್ಯಾಲಿಡ್ ಪಾಯಿಂಟ್ನ ನೀವು ರೈಸ್ ಮಾಡಿದ್ರಿ ಅಂದರೆ,